ದರುಡಾ, ಇದನ್ನ ಯಾವ ತರ ಕೂಡಿಸ್ಕೊಳ್ಳದ್ರು ಲೆಕ್ಕನ ಬರಬರ ಆಗೋಲ್ತಲ, ಇದನ್ನ ಹೆಂಗ್ ಸರಿ ಮಾಡುದು? ಟೆನ್ಷನ್ ಮಾಡ್ಕೋಬೇಡ್ರಿ ಮೈಲಾರಿ. ಯಾರ್ರಿ ಅವರು? ನಮ್ ಇಬ್ಬರನ್ನ ಬಿಟ್ಟಿನ್ ಯಾರ್ ಇರ್ತಾರ್ರಿ ಈ ಮನ್ಯಾಗ? ಪ್ರಾಣಿ ನೀ ಏನ ಮತ್ತೆ ಯಾರೋ ಮಾತಾಡ್ದಂಗ ಆತು? ನಿಮ್ ಹೆಂಡ್ತಿರ್ಬೇಕು ನೋಡ್ರಿ. ಮಗಸಾಕಿ ಮಾಡ್ಬೇಡ, ಅದೇನಂತ ಹೇಳು. ಇವತ್ತು ನಮ್ಮ ಇಬ್ಬರ ಜೀವನದಾಗ ಮುಖ್ಯವಾದ ದಿನ ರೀ. ಏನಂತ ಹೇಳ್ರಿ? ಮುಖ್ಯವಾದ ದಿನನ? ಹಾ, ಸಿದ್ದರೋಡ ಅದ್ರ ಜಯಂತಿನ ಅಲ್ರಿ. ಸೌದತ್ತಿ ಎಲ್ಲ ಒಂದ್ ಜಾತ್ರೆನ? ಅದು ಅಲ್ರಿ, ನೆನಪ್ ಮಾಡ್ಕೊರಿ. ನನಗ್ ನೆನಪಿದ್ರೆ ನಿನಗೆ ಕೇಳ್ತಿದ್ನಿ. ಹಾ, ನೆನಪಾತ್ ನೋಡ. ಏನ್ ಹೇಳ್ರಿ? ಇವತ್ತ ನಮ್ಮ ಅಜ್ಜ ಅಲ್ಗಿ ಬಾರ್ಸ್ಕೊಂತೀನ. ಅದು ಅಲ್ರಿ. ಅದೇನಂತ ನಂಗೆ ನೆನಪಾಗುತ್ತ, ನೀನ ನೆನಪ್ ಮಾಡ್ಕೊಂಡು ಹೇಳು. ಹೋಗ್ರಿ, ನಾನ ನೆನಪ್ ಮಾಡ್ಕೊಂಡು ಹೇಳೋದಿತ್ತಂದ್ರೆ ನಿಮ್ಗೆ ಕೇಳ್ತೀನಿ. ನೋಡ, ನೀ ನೆನಪ್ ಮಾಡೋದು ಬೇಡ, ನಾ ನೆನಪ್ ಮಾಡ್ಕೊಳ್ಳೋದು ಬೇಡ. ನನ್ನ ಕೆಲಸ ಅದ, ನೀ ಹೋಗ್. ಮಲ್ಲಾರಪ್ಪ, ಇವತ್ತು ಮುಖ್ಯವಾದ ದಿನಕ್ಕಿಂತ ನಿಮ್ಗೆ ಆಫೀಸ್ ಕೆಲಸನೇ ಹೆಚ್ಚಾಗುತ್ತಲ್ಲ. ನೋಡ, ಆಫೀಸ್ ಕೆಲಸ ಮಾಡಿದ್ರೆ ಹೊಟ್ಟಿಗೆ ಬಟ್ಟಿಗೆ ಆಗ್ತದ, ಅದನ್ನ ಬಿಟ್ಟು ಇವತ್ತು ಯಾವ ದಿನ ನಾಳೆ ಯಾವ ದಿನ ಅಂತ ನೋಡ್ಕೋತ ಕುಂತ್ರೆ ಹೊಟ್ಟಿಗೆ ತಣ್ಣೀರ್ ಬಟ್ಟೆ ಕಟ್ಕೋಬೇಕಾಕೈತಿ. ನಮ್ಮ ಅಪ್ಪಗ್ ಪಡ್ಕೊಂಡು ಇಂಥ ಮರ್ವಿನ್ ಪ್ರಾಣಿ ಗಂಟ್ ಹಾಕ್ಬೇಡಂತ ಆದ್ರೆ ನನ್ನ ಮಾತಲ್ಲಿ ಕೇಳ್ತಾರ. ಹುಡುಗ ನೋಡ್ಲಿಕ್ಕೆ ತೊಳೆದ ಕಿಂಡದ ಗತೆ ಇದ್ರು, ಕೈಯಾಗ ಗೌರ್ಮೆಂಟ್ ಕೆಲಸ ಅದ ಅಂತ ಇಂಥ ಮರ್ವಿನ್ ಪ್ರಾಣಿ ಗಂಟ್ ಹಾಕಿದ್ರು. ಈಗ ನನ್ನ ಕಟ್ಕೊಂಡು ನಿನಗೆ ಅಂತದ್ದೇನಾಗಿದೆ? ಇನ್ನ ಏನಾಗ್ಬೇಕ್ರಿ? ಇವತ್ ಯಾವ ದಿನ ಅಂತ ನಿಮಗೆ ನೆನಪಿಲ್ಲ? ನಿನಗೆ ನೆನಪದಲ್ಲ, ಹೇಳ್ಬಿಡೆ. ಬೇಕಾಗಿಲ್ರಿ, ನನ್ನ ಜೀವನನ ಇಷ್ಟ ಆಗಿವತ್ತು. ಹೋದ್ರ ಆಫೀಸ ಬಿಟ್ರ ಮನಿ. ಯಾಕ ನೀ ಸಿಟ್ಟಿಗೆ ಹೇಳಿಕತ್ತಿ? ಮಾತಾಡ್ಬೇಡ್ರಿ, ನೀವು ಹೋಗ್ರಿ. ಅಲ್ಲ ಪ್ರಾಣಿ, ಅಲ್ಲೂ ಇಲ್ಲ ಬೆಲ್ಲೂ ಇಲ್ಲ, ಹೋಗ್ರಿ. ಸಿದ್ದಾರುಡ, ನನ್ನ ಈಕಿನಾಗ ಏನಾಗ್ಯದಪ್ಪ? ಒಂದ ಸೌನ ಹಳ್ಳಿ ಕತ್ತಾಳ, ಯಾಕ ಏನಂತ ಕೇಳಿದ್ರೆ ಹೇಳವಳ್ಳು. ನಮಸ್ಕಾರ ಅಣ್ಣ. ಓ, ನಮಸ್ಕಾರ ಅಂದ್ರು ಹಂಗೆ ಬಚ್ಚಿದ್ದಾರಣ. ಇರ್ಬೇಕಿರೋ ಕಾಲಿಟ್ಬಿಟ್ಟು ಬಂದ್ಬಿಟ್ಟ. ನೀ ಹಿಂಗ ಮಾತಾಡಿ ನನ್ನ ತಲೆ ಕೆಡಿಸಿಡು, ನಿನ್ನ ತಲೆ ಮೇಲೆ ಕಾಲಿಟ್ಟು ತುಳಿಸ್ ಬಂದು ಬಿಡ್ತೀನಿ. ಯಾಕಣ ಇಷ್ಟೊಂದು ರೊಚ್ಚ ಕೆತ್ಬಿಟ್ಟಿದ್ಯಾ? ಆ ರೊಚ್ಚ ಕೇಳ್ಬಾರಂದ್ರೆ ನೀ ಸುಮ್ಮನೆ ಹೋಗ. ಅಣ್ಣ, ಯಾಕಣ ಏನಾಯ್ತಣ? ಮೊಟ್ಟೆ ಮಲ್ಲ. ಮೊಟ್ಟೆ ಮಲ್ಲ ಅಲ್ಲ ಅಣ್ಣ, ಹೊಟ್ಟೆ ಮಲ್ಲ. ಅವಣ ಬಿಡ್ಲೆ, ಏನಾತ ಗೊತ್ತೇನೆ. ಇಷ್ಟ ಆತ? ಇಷ್ಟ ಅಣ್ಣ, ಬಾರಣ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ ಸಂಗಡ. ಓ, ನಮಸ್ಕಾರಪ್ಪ ಹೊಟ್ಟೆ ಮಲ್ಲಣ್ಣ. ಏನ್ ಗುಡಿಚಪ್ಪ ಕೇಳ್ತಾ ಇದ್ದೀರಾ? ಹ್ಞೂ ಕಣಪ್ಪ, ಈ ಊರು ಋಣ ಮುಗೀತು, ಬೇರೆ ಊರಿಗೆ ಹೋಗೋಣ ಅಂತ. ಇವ್ರ್ಯಾರು? ಇವರು ಮೈಲಾರಿ ಅಂತ. ಬರೀ ಮೈಲಾರಿ ಅಲ್ಲ, ಮಿಶ್ರೀ ಕೋಟೆ ಮೈಲಾರಿ. ಮೀಸಿ ಮೇಲ್ ಕೈಟ್ರ ಸಾಕು, ದಕ್ಷಿಣ ಕ್ಷೀರ ನೋಡಿದ್ರೆ ಉತ್ತರ ಕುಳಿ ಆಗ್ತೈತಿ, ಉತ್ತರ ಕ್ಷೀರ ನೋಡಿದ್ರೆ ದಕ್ಷಿಣ ಕುಳಿ ಆಗ್ತೈತಿ. ಮಧ್ಯದಲ್ಲಿ ನೋಡಿದ್ರೆ ನೀವು ಮಂತ್ರ ಹೇಳೋದ ಮರ್ತು ಬಿಡ್ತೀರಿ. ಬೇಡ ಬಿಡಪ್ಪ, ಎಲ್ಲೋ ಒಂದ್ ಕಡೆ ಹೊಡ್ಕೊಳ್ಳಿ. ಹೇಳೋಣ, ಇವರು ನಕ್ರ ಬಕ್ರ ಚಕ್ರ ಸ್ವಾಮಿಗಳು ಅಂತ. ನೋಡಪ್ಪ, ನನಗೆ ಅಷ್ಟೆಲ್ಲ ನೆನಪಿಟ್ಕೊಳಕ್ ಆಗುದಿಲ್ಲ, ಬರೀ ಸ್ವಾಮಿಗಳ ಅಂತ ಹೇಳ್ತೀನಿ. ಇರ್ಲಿ ಬಿಡಪ್ಪ, ಈಗ ಬಂದಿದ್ದ ವಿಷಯ ಸ್ವಾಮಿಗಳ, ಇವ್ರಿಗೆ ಸ್ವಲ್ಪ ಮರವಿನ ಕಾಯಿಲೆ ಇದೆ. ನನ್ನ ಹೆಸರು ನೆನಪಿಟ್ಕೊಳಕ್ ಆಗಲ್ಲ ಅಂತ ಹೇಳಿದಾಗ್ಲೇ ನಂಗೆ ಗೊತ್ತಾಯ್ತು ಬಿಡು. ಅದಕ್ಕೆ ಸ್ವಾಮಿಗಳ, ನೀವೇನಾದ್ರೂ ಮಾಡಿ ಇವ್ರ ಮರವಿನ ಕಾಯಿಲೆನ ವಾಸಿ ಮಾಡ್ಬೇಕು. ಅದಷ್ಟು ಸುಲಭವಾಗಿ ಆಗುವಂತ ಕೆಲಸ ಅಲ್ವಲ್ಲಪ್ಪ. ಇಲ್ಲಿ ಹೋತ ನಡಿಪ ಹೋಗೋನು. ಒಂದ್ ನಿಮಿಷ, ಒಂದ್ ನಿಮಿಷ. ಇಷ್ಟೊಂದು ಅವಸರ ಮಾಡಿದ್ರೆ ಹೇಗೆ? ನಾನು ಹೇಳಿದ್ದು ಸಂಪೂರ್ಣವಾಗಿ ನಿನ್ನ ಮರವಿನ ಕಾಯಿಲೆನ ವಾಸಿ ಮಾಡಕ್ ಆಗಲ್ಲ ಅಂತ ಅಷ್ಟೇ. ತಾತ್ಕಾಲಿಕವಾಗಿ ಏನಾದ್ರೂ ಒಂದು ಪರಿಹಾರ ನೀಡಬಹುದು. ಸದ್ಯಕ್ಕೆ ತಾತ್ಕಾಲಿಕವಾಗಿ ಏನಾದ್ರೂ ಮಾಡಿ ಸ್ವಾಮಿಗಳ, ಆಮೇಲೆ ನೋಡೋಣ. ನೋಡಪ್ಪ, ನಾನು ನಿನಗೆ ಈ ವಿಭೂತಿ ಪೊಟ್ಟನ ಕೊಡ್ತೀನಿ. ಇದನ್ನು ನೀನು ತಪ್ಪದೇ ಪ್ರತಿದಿನ ಹಣೆಗೆ ಇಟ್ಕೊಳ್ಬೇಕು. ಯಾವ್ಯಾವ ದಿನ ನೀನು ಇದನ್ನು ಹಣೆಗೆ ಇಟ್ಕೊಳ್ತೀಯೋ ಆ ದಿನ ನಿನಗೆ ಎಲ್ಲ ಜ್ಞಾಪಕದಲ್ಲಿರುತ್ತೆ. ಯಾವ ದಿನ ನೀನು ನೀನು ಇಟ್ಕೊಳ್ಳೋದಿಲ್ವೋ ಆ ದಿನ ಎಲ್ಲ ಮರ್ತು ಬಿಡ್ತೀಯ. ಅಷ್ಟ ಹೌದಲ್ರಿ, ನಂಗೆ ಕೊಡ್ರಿ, ಆ ದಿನ ಹಣೆಗೆ ಇಟ್ಕೊತೀನಿ. ಎಲ್ಲಿ? 501 ರೂಪಾಯಿ ಕಾಣಿಕೆ ಕೊಡು. 501 ರೂಪಾಯಿ ಕೊಡ್ಬೇಕ? ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಆಗೋದಿಲ್ರಿ. ನೀನ್ ದುಡ್ಡು ಕಮ್ಮಿ ಕೊಟ್ರೆ ನಾನು ವಿಭೂತಿ ಕಮ್ಮಿ ಕೊಡ್ತೀನಿ, ತೊಂದ್ರೆ ಇಲ್ವಾ? ಸಿದ್ದರೂಡ ಬೇಡ ಬೇಡ್ರಿ, ತಡ್ರಿ, ನಾನು 501 ರೂಪಾಯಿ ಕೊಡ್ತೀನಿ. ಓಂ ಝಟ್ಪಟ್ ಸ್ವಾಹ. ಮನೆಗೆ ಹೋದ್ಮೇಲೆ ಮರೀದೆ ಈ ವಿಭೂತಿನ ಹಣೆಗೆ ಇಟ್ಕೋ. ಸ್ವಾಮಿಗಳ, ಒಂದ್ ಕೆಲಸ ಮಾಡ್ರಿ, ನೀವ ಇಲ್ಲೇ ನನ್ನ ಹಣಿಗೆ ಒಂದ್ ಬಟ್ಟೆ ಇಟ್ಬಿಡ್ರಿ. ಯಾಕಪ್ಪ? ಮರಿವಿನ ಕೈಲೆ ಇಲ್ಲಿಂದ ಹೋಗ್ಲಿ, ನಾ ಮನೆಗೆ ಹೋದ್ಕೂಲೆ ಹಣಿಗೆ ಬಟ್ಟೆ ಇಟ್ಕೊಳ್ಳೋದು ಮರ್ತು ಬಿಟ್ರೆ. ಹ್ಮ್, ಸರಿ ಕೊಡಪ್ಪ. ರೇಣುಕಾ, ಓಯ್ ರೇಣುಕಾ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಎಂತದ ಇದು, ಈ ದಿನವೂ ಈ ನಮೂನೆ ಡಲ್ ಆಗಿದ್ಯಾ? ಮತ್ತಿನ್ನೇನ್ ಮಾಡ್ಲೆ, ಎಲ್ಲ ನಾನು ಹಣೆ ಬರ. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ ಅದೇ ಅಂತ ನೀವೆಲ್ಲರೂ ಎಷ್ಟು ಚಂದ ವಿಶ್ ಮಾಡ್ಲಿಕ್ಕತ್ತೀರಿ, ಆದ್ರೆ ವೆಡ್ಡಿಂಗ್ ನನ್ನ ಗಂಡನ ಮರ್ತಾರ. ಹೋಗ್ಲಿ ಬಿಡ, ಪಾಪ ಮೈಲಾರಣ್ಣನಿಗೆ ಮರುವಿನ ಕಾಯಿಲೆ ಇರೋದು ನಿನಗೆ ಗೊತ್ತಲ್ವನ? ಮೀನಾ, ಬೇರೆ ವಿಷ ಮರೆತ್ರು ಚಿಂತಿಲ್ಲ, ಆದ್ರೆ ಇವತ್ತು ನಮ್ಮ ಮದಿ ಬಾ ದಿನ ಮರಿತಾರಲ್ಲ, ನನ್ನ ಮನ್ಸಿಗೆ ಬೇಜಾರಾಗೋದಿಲ್ಲ. ನೀನ್ ಹೇಳೋದು ಸರಿ, ಹೋಗ್ಲಿ ಬಿಡ, ಎಂತ ಮಾಡ್ಲಿಕ್ಕೆ ಆಗ್ತದೆ. ಒಂದು ನಿಮಿಷ ಇರಾ, ನಮ್ಮ ಯಜಮಾನ್ರು ಫೋನ್ ಮಾಡ್ತಿದ್ದಾರೆ. ಹಲೋ,
ಓಯ್ ಊರಲ್ಲಿ ಆರಾಮಾಗಿದ್ದೀರಾ ಮಾರೇರೆ? ನೀನು ನನ್ನೊಟ್ಟಿಗೆ ಇಲ್ಲಲ್ಲಣ್ಣ, ಆರಾಮಲ್ಲಿದ್ದೇನೆ. ಓ ಪರ್ಕಟ್ ಬಾಯಿ, ಎಂತದು ಮಾರೇರೆ, ಒಟ್ಟಿನಲ್ಲಿ ನಾನು ಇದ್ರೆ ಆರಾಮಾಗಿರುದಿಲ್ವಾ? ಈಗ ಸುಮ್ಮನೆ ಮಂಡೆ ಕಲಿಜೆ ಒಕ್ಕಬೇಡ, ಆ ಪಕ್ಕನಿಗೆ ಫೋನ್ ಕೊಡು. ಒಂದು ನಿಮಿಷ ಇರಿ ಮಾರೇರೆ, ತಗೊಳ್ಳ ರೇಣುಕ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹಲೋ ಹೇಳ್ರಿ ಮೀನಾ ತೋರ. ಓಯ್ ಅಬ್ಬಕ್ಕ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಡೇ. ಥ್ಯಾಂಕ್ಸ್ ರೀ. ಆ ಕೊರಗಜ್ಜ ನಿಮಗೆ ಗಂಡ ಹೆಂಡತಿ ಇಬ್ಬರಿಗೂ ಸುಖ ಸಂಪತ್ತು, ಸಿರಿ ಐಶ್ವರ್ಯ, ಸಂತಾನ, ಆರೋಗ್ಯ ಪ್ರಾಪ್ತಿಸಲಿ. ಥ್ಯಾಂಕ್ ಯು. ಓಯ್ ಅಬ್ಬಕ್ಕ, ಸಮ್ ಫ್ಲವರ್ ಇಸ್ ವೈಟಿಂಗ್ ಫಾರ್ ಮಿ, ಫೋನ್ ಇಡ್ತೇನೆ ಆಮೇಲೆ ಮಾಡ್ತೇನೆ ಆಯ್ತಾ? ಎಂತ ಹೇಳಿದ್ರಣ್ಣ, ಅವ್ರಿಗೆ ಯಾವ್ದೋ ಫ್ಲವರ್ ಕಾಯ್ಲಿಕ್ಕತ್ತಾರಂತ ಅದಕ್ಕೆ ಫೋನ್ ಕಟ್ ಮಾಡಿದ್ರು. ಅವ್ರ ಊರಿಗೆ ಬರ್ಲಿ, ಅವರ ಮಂಡೆಗೆ ಬಿಸಿ ನೀರು ಸುರಿತೇನೆ. ಥ್ಯಾಂಕ್ ಯು ಮುದ್ದಾ. ನೋಡ ಮೀನಾ, ಹೋದ ವರ್ಷ ಪ್ರತೀಕ್ಷಾ ಅವ್ರ ಅಪ್ಪಾರ ಜೊತೆ ಅಂದ್ರ ಆ ಕೈ ಜೊತೆ ಬಂದ ನನಗೆ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಿದ್ಲು. ಈ ಸಲ ಎಷ್ಟು ಚಂದ ಒಬ್ಬಕ್ಕೆ ನೆನ್ಪಿಟ್ಕೊಂಡು ನನಗೆ ವಿಶ್ ಮಾಡ್ಲಿಕ್ಕೆ ಬಂದಾಳ. ಸಣ್ಣ ಮಗುವಿಗೆ ನೆನಪಿನ ಶಕ್ತಿನೂ ನಮ್ಮ ಯಜಮಾನರಿಗೆ ಇಲ್ಲ. ಆಂಟಿ ನಾನ್ ಕೊಟ್ಟಿದಲ್ಲ. ಮತ್ ಯಾರು ಕೊಟ್ರು? ಅಲ್ಲೋಡಿ ರೀ, ಕರೆನ ಇದನ್ ನೀವು ಈಗ ಯಾಕೆ ಕೊಟ್ಟು ಕಳ್ಸಿದ್ರೆ? ಹೌದಾ ಪ್ರಾಣಿ, ಅನುಮಾನ ಹಾಕ್ಬಿಡ್ತಿ? ಹಂಗಲ್ರಿ, ಮುಂಜಾನೆ ಅಂದ್ಕೊಳ್ಳಿ ಸುಮ್ನೆ ಈ ವಿಷಯಕ್ಕೆ ಜಗಳ ಮಾಡಿದೀವ್ರಿ, ಮುಂಜಾನೆ ನೆನಪು ಮಾಡ್ಕೊಂಡು ಹೇಳ್ಬೇಕಿತ್ತಿಲ್ರಿ. ನೋಡ, ಇಷ್ಟು ದಿನ ನಾನು ಹಣೆ ಬರ ಬರಬರಲಿಲ್ಲ, ಇವತ್ತಿಂದ ಬರಬರಾಗ್ಯದ. ನಾನು ಹಣೆ ಬರಬಹುದು? ನಿಮ್ಮ ಹಣೆ ಬರ ನಾನು ಹೆಂಗ್ ಓದಲ್ರಿ? ಹೌದೌದು, ಯಾರು ಹಣೆ ಬರಲ್ಲ ಯಾರು ಓದಕ್ಕಾಗಲ್ಲ. ಮೈಲಾರಪ್ಪನವ್ರೆ, ರೇಣುಕಾಕ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇದೇ ಇಲ್ಲೇ ಡಬ್ಬಿ ಪಟಾಕಿ ಬಾಕ್ಸ್ ತೆಗೆದ್ಬಿಟ್ಟು ನೋಡೋಣ. ಎಪ್ಪ ಎಪ್ಪಮ್ಮ, ಏನಣ್ಣ ನನ್ನ ಹೆಸರನ್ನ ನೆನ್ಪಿಟ್ಕೊಂಡು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ? ಗಾಬರಿ ಆಗ್ಬೇಡ್ಲಿ, ಇನ್ ಮ್ಯಾಲೆ ಎಲ್ಲರ ಹೆಸರು ಬರಬ್ಬರ ಹೇಳ್ತೀನಿ. ಅಲ್ಲನ ರೇಣುಕ, ನನ್ನ ಹೆಸರು ನೆನ್ಪಿಟ್ಕೊಂಡು ಹೇಳ್ಬೇಕ? ನಿನ್ನ ಹೆಸರು ಅಷ್ಟ ಅಲ್ಲ, ಇವ್ರ ಎಲ್ಲರ ಹೆಸರು ನನ್ ನೆನಪದ. ಈಕಿ ನನ್ ತಂಗಿಯವ್ ಮೀನಾ ಕುಮಾರಿ, ಈಕಿ ಮುದ್ದ ಪ್ರತೀಕ್ಷಾ. ಇದೆಲ್ಲ ಹಂಗಾತ್ರಿ? ಅದನ್ನ ಹೇಳಿಕ್ ಬರ್ಲಿಕ್ಕತ್ತೀನಿ, ದಾರ್ಯಾಗ ಹೊಟ್ಟೆ ಮಲ್ ಸಿಕ್ಕಿದ್ದ. ಇಷ್ಟ ಇಷ್ಟು ವರ್ಷ ನಮ್ ವಟಾರದಲ್ಲಿ ಯಾರು ಮಾಡ್ದೇ ಇರೋ ಕೆಲ್ಸನ ಹೊಟ್ಟೆ ಮಲ್ಲ ಮಾಡ್ಬಿಟ್ಟ. ಯಾರು ಮಾಡಿದ್ರೆ ಏನಂತ ಒಟ್ಟಿನಲ್ಲಿ ನಮ್ಮ ಯಜಮಾನ್ರ ಮರವಿನ ಕಾಳೆ ಕಡಿಮೆ ಆತಲ್ಲ, ಅದ ನನ್ ಪುಣ್ಯ. ನೀನ್ ಹೇಳುದು ಕರೆಕ್ಟೇಯಾ, ಈ ಆನಿವರ್ಸರಿ ಇಂದಾದ್ರು ನೀವಿಬ್ರು ನಗ್ತಾ ನಗ್ತಾ ಇರಿ. ಈ ಮೈಲಾರಿ ಹೂಗುಚ್ಚ ಕೊಡ್ಸಿದ್ ಥ್ಯಾಂಕ್ಸ್ ರಾ. ಆಂಟಿ ಇನ್ನು ಸರ್ಪ್ರೈಸ್ ಇದೆ. ಏನ್ರದು? ತಡಿ ತಡಿ. ನನ್ ಸಂಬಂಧ ಬಂಗಾರದ ಉಗ್ರ ತಗೊಂಬಂದ್ರ ಇವತ್ ನನಗ್ ಬಹಳ ಖುಷಿ ಆಗ್ಲಿಕ್ಕತ್ತದ್ರಿ. ನೀವೇ ನಿಮ್ ತಯಾರಿ ಹಾಕ್ರಿ. ಏ ಪ್ರಾಣಿ, ಇದನ್ನ ಮೊದಲ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡೋಣ, ಆಮೇಲೆ ನಾನ ಇದನ್ನ ನಿನಗೆ ಹಾಕ್ತೀನಿ. ಹೌದಲ್ಲ? ಆಯ್ತ್ರಿ, ನೀವ್ ಹೇಳ್ದಂಗ ಮಾಡೋಣ್ರಿ. ಓಯ್ ರೇಣುಕ, ನೀವಿಬ್ರು ಗಂಡ ಹೆಂಡತಿ ಸಂಭ್ರಮದಲ್ಲಿರೋದ್ ನೋಡಿ ನನಗೆ ಕಂಡಮಟ್ಟೆ ಸಂತೋಷ ಆಗ್ತಾ ಉಂಟ. ಎಂತಾದ್ರೂ ಸ್ವೀಟ್ ಮಾಡಿ ಸಂಭ್ರಮ ಆಚರಿಸಿ ಆಯ್ತಾ? ನಾವಿನ್ ಬರ್ತೇವೆ, ಬರ ಎಫ್ ಎಂ ಬರ ಮುದ್ದ. ಮೀನಾ ನೀವು ಇಲ್ಲೇ ಇರಲ್ಲ, ಎಲ್ಲರೂ ಸೇರಿ ಊಟ ಮಾಡು. ಏ ಹೋಗ್ಬಿಡ, ನನ್ ತಂಗಿ ಅವ್ ನಾಟಿ ಔಷಧಿ ಕೊಡೋದಿರ್ತದ. ನೆನ್ಪಿನ ಶಕ್ತಿ ಬಂದ್ರು, ಜಿಪ್ನ ಬುದ್ಧಿ ಮಾತ್ರ ಬಿಡ್ಲಿಲ್ಲ. ಹಲೋ, ಹಾ ಹೇಳು ಬಂದ, ಹೇಗಿದ್ಯಾ, ಚೆನ್ನಾಗಿದ್ಯಾ? ಇನ್ನೋ ಸೆಮಿನಾರ್ ಮುಗಿದ ಇನ್ನು ಮೂರ್ ದಿನ ಆಗತ್ತ, ಪರವಾಗಿಲ್ಲ, ಆರಾಮಾಗ ಬಾ. ಇದೆಲ್ಲ ಹೇಳಿದ್ರು ರೇಣುಕ ಅಕ್ಕಂಗ, ಒಂದ್ ನಿಮಿಷ ಇರೋ ಕೊಡ್ತೀನಿ ಅಕ್ಕ. ಮಂದನ್ ಫೋನ್. ಮಂದ, ನಿನ್ ಇನ್ನೊಂದು ಗುಡ್ ನ್ಯೂಸ್ ಅದ, ನಮ್ಮ ಯಜಮಾನ್ರ ಮರವಿನ ಕಾಯಿಲೆ ಹೋಯ್ತು. ಹಾ ಇಲ್ಲಿ ಬಾರ, ಎಲ್ಲ ಹೇಳ್ತನು. ಹಾ ಓಕೆ ಬಾಯ್. ಸರಿ ಅಕ್ಕ, ನಾವೇನ್ ಬರ್ತೀವಿ, ಬಾ ಮುದ್ದ ಹೋಗೋಣ. ಇವತ್ ನನಗ್ ಬಹಳ ಖುಷಿ ಆಗ್ಲಿಕ್ಕತ್ತದ್ರಿ. ಇದ ಖುಷಿ ಒಳಗ ಇದನ್ ದೇವ್ರ ಮನೆಗೆ ಇಡುದು ಮರ್ತ್ ಬಿಟ್ಟಿ. ರೀ
ಇವತ್ ನನಗೆ ಬಹಳ ಖುಷಿ ಆಗ್ಲಿಕ್ಕತ್ತದರಿ. ಇದೋ ಖುಷಿ ಒಳಗ ಹಬ್ಬದ ಅಡಿಗೆ ಮಾಡಿಬಿಡ ಪ್ರಾಣಿ. ನಾ ಏನ್ ಹೇಳಿದ್ರು ನೀವು ಯಾವ್ದು ಮರಂಗಿಲ್ಲಲ್ಲ. ಹೂನ ಪ್ರಾಣಿ, ಇನ್ನ ಮೇಲ್ ನಾ ಯಾವತ್ತು ಏನು ಮಾಡಿದಿಲ್ಲ. ಹಂಗಾದ್ರೆ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಕಟ್ಟಿಸ್ಕೊಂಬರ್ರಿ. ಸಿದ್ಧಾರುಣ ಅಕ್ಕ ಅಕ್ಕ ಬಾರೋ ಎಫ್ಎಂ. ಏನಕ್ಕ ಸ್ವಾಮೀಜಿ ಕೊಟ್ಟರು ವಿಭೂತಿ ಕರೆಕ್ಟ್ ಆಗಿ ವರ್ಕೌಟ್ ಆಗ್ತಿದ್ಯಾ? ಹೌದು, ನಮ್ಮ ಯಜಮಾನರು ವಿಭೂತಿ ಇಟ್ಕೊಡಾಗಿಂದ ನಾ ಹೇಳಿದ ಯಾವ ವಿಷಯನೂ ಮರೆಯಂಗಿಲ್ಲ. ಮೈಲಾರಪ್ಪನ ನೆನಪಿನ ಶಕ್ತಿ ಬಗ್ಗೆ ಇದ್ದಿದ್ದ ಡೌಟು ಅವ್ರು ಯಾವಾಗ ನನ್ನ ಹೆಸರು ಕರೆದ್ರು ಅವಾಗಲೇ ಎಲ್ಲ ಕ್ಲಿಯರ್ ಆಗೋಯ್ತು. ಆದ್ರೆ ಇದೆಲ್ಲ ಹೇಗ್ ನಂಬೋದು ಅಂತ. ನೀ ನಮಗ್ ಬೇಡಪ್ಪ, ಇಷ್ಟಕ್ಕೂ ನಿನಗ್ ನಂಬ ಅಂತ ಹೇಳ್ದಾರ ಯಾರು? ಇದೇನಕ್ಕ ಚಾವಟಿಲ್ ಹೊಡೆದಂಗ್ ಮಾತಾಡ್ತೀಯಾ? ನಾನ್ ಹೇಳೋದ್ ನೀನ್ ಒಳ್ಳೇದಕ್ಕೆ ತಾನೆ? ನೋಡಪ್ಪ, ಫಿಟ್ಟಿಂಗ್ ಇಡೋದ್ ಬಿಟ್ಟ ಒಳ್ಳೆ ವಿಷಯ ಏನಾರ ಇದ್ರೆ ಹೇಳು ಕೇಳ್ತಾನೆ. ಅಕ್ಕ ಈಗೆಲ್ಲ ಹರ್ಟ್ ಮಾಡ್ಬೇಡ. ಒಂದನ್ಗೆ ರೆಡಿಮೇಡ್ ಗಂಡನಾಗಿ ನನ್ನ ಸೆಲೆಕ್ಟ್ ಮಾಡೋದಕ್ಕೆ ನೀನ್ ಎಷ್ಟು ಹೇಳ್ಕೊಂಡಿದ್ಯ ಅಂತ ನನಗೆ ಗೊತ್ತು. ಅಂತದ್ರಲ್ಲಿ ನಾನ್ ನಿನ್ಗೆ ಕೆಟ್ಟದ್ ಬಯಸ್ತೀನ. ನೀ ಯಾವಾಗ ಕೆಟ್ಟದ್ ಬಯಸ್ತೀಯೋ ಯಾವಾಗ ಒಳ್ಳೇದ್ ಬಯಸ್ತೀಯೋ ಸರಿ, ಈಗ ಬಂದ ವಿಷಯ ಏನಂತ ಹೇಳ. ಅಲ್ಲಕ್ಕ ಈಗ ಮೈಲಾರಪ್ಪನ ನೆನಪಿನ ಶಕ್ತಿ ಕರೆಕ್ಟ್ ಆಗಿ ವರ್ಕೌಟ್ ಆಗ್ತಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದ್ ದಾರಿ ಇದೆ. ಅದೇನಪ್ಪ? ಈಗ ಅಣ್ಣ ತುಂಬಾ ಮರಿತಿದ್ದ ವಿಚಾರ ಅಂದ್ರೆ ಗೀತಾ ಕೊಡ್ಬೇಕಾದ ಸೀರೆನ ಸೀತಾ ಕೊಡ್ತಿದ್ರು, ಗೋಪಿಕಾ ಕೊಡ್ಬೇಕಾದ ಸೀರೆನ ಕನ್ನಿಕಾ ಕೊಡ್ತಿದ್ರು ಅಲ್ವಾ? ಹೌದು. ನೀನ್ ಯಾರಿಗಾದ್ರೂ ಸೀರೆ ಕೊಡ್ಬೇಕಂದ್ರೆ ಅವ್ರ ಕೈಲಿ ಕೊಟ್ಟು ಕಳ್ಸು, ಅವ್ನ ನೆನಪಿನ ಶಕ್ತಿನ ಟೆಸ್ಟ್ ಮಾಡ್ದಂಗಾಗತ್ತೆ. ಹೌದಲ್ಲೋ, ಎಷ್ಟು ಮಸ್ತ್ ಐಡಿಯಾ ಕೊಟ್ಟಿಯೋ. ಹಂಗ ಮಾಡ್ತಾನ. ಏನು ಈ ಫೇಸ್ಬುಕ್ ಮಂಜನ ಹತ್ರ ಏನ್ ಮಾತಾಡ್ಕೋತ ನಿಂತೀಯ? ನಿಮ್ ವಿಷಯನ ಮಾತಾಡ್ಲಿಕ್ಕತ್ತೀನ್ರಿ. ನನ್ನ ವಿಷಯ ನನ್ನ ಹತ್ರ ಮಾತಾಡ್ಬೇಕು. ಇವನ ಹತ್ರ ಏನ್ ಮಾತಾಡ್ತಿ? ಹಂಗಲ್ರಿ, ಮೂಲಿ ಮನಿ ಮನಸ್ಸಿನಿಗೆ ಒಂದ್ ಸೀರೆ ಕೊಡ್ಬೇಕಾಗಿತ್ರಿ, ಅದಕ್ಕೆ ಕೆಸಮ್ ಕೊಟ್ಬಾರೋ ಅಂತ ಹೇಳ್ರಿ. ಇಲ್ಲಪ್ಪ, ನನಗ್ ಬಹಳ ಕೆಲಸ ಅಂತಂದ್ರಿ, ಅದಕ್ಕೆ ನಾನು ಹೋಗ್ ಹೋಗೋ ಬೇಕಂದ್ರೆ ನಮ್ಮ ಯಜಮಾನ್ರ ಕೈ ಕೊಟ್ಟು ಕಳಿಸ್ತಾರ ಅಂತ ಹೇಳಿದ್ರಿ. ಇವ್ಗ ಕೇಳಕ್ ಹೋದಿ, ನಂಗೆ ಹೇಳಿದ್ರೆ ನಾ ಕೊಟ್ಟು ಬರ್ತಿರ್ಲಿಲ್ಲ, ತೊಂಬ್ರೋಗ. ಏ ಪಳೆಂಕ, ಎಂ ಪಿ ಅವ್ರು ನಿನ್ ಕರಿಲಿಕ್ಕೆತ್ತಿದ್ರು ನೋಡು. ನಾನ್ ಬರ್ಬೇಕಾದ್ರೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ, ನಿಮ್ಮ ಮನೇಲಿ ಏನ್ ಮಾಡಲ್ಲ. ಯಾರಿಗ್ ಕೊಡ್ಬೇಕು ಹೇಳ್ರಿ? ಎಷ್ಟು ಸಲ ಹೇಳ್ತೀಯ ಮೂಲಿ ಮನಿ ಮನಸ್ಸುನಿಗೆ? ನೋಡ್ ಕೂಸೆ, ಕೂಸೇನಾ, ನಿನ್ನ ಹೆಸರೇನ್ ಹೇಳಿದೆ ಹೇಳು? ಕುಂದಾಪುರದ ಸೇವಂತಿ. ಮತ್ತೆ ಕುಂದಾಪುರದಲ್ಲಿ ಕೂತಕೊಂಡು ಸೇವಂತಿಯಲ್ಲಿ ಸೇರ್ತಕೊಂಡು ಕೂಸೆ ಅಂದೆ, ತಪ್ಪೇನೀಗ? ಹೆಸರೇನು ಚೆನ್ನಾಗಿದೆ, ಆದ್ರೆ ನೀವ್ ಕರಿಯೋದಿನ ಅಷ್ಟು ಚೆನ್ನಾಗ್ ಅನ್ಸಲ್ಲ. ಯಾಕೆ? ಹೋಗಿಪ್ಪ, ಎಲ್ಲ ನಾನೇ ಹೇಳ್ಬೇಕ್ ನಿಮ್ಗೆ. ನನ್ಗೆ ಈಗ ಅರ್ಥ ಆಯ್ತು, ನೀ ಕುಂದಾಪುರಕ್ ಹೋದ್ರೆ ಪುನಃ ವಾಪಸ್ ಬರೋದ್ ಯಾವಾಗ? ನೀನ್ ಸಿಕ್ಕಿದಾಗ. ಅಂದ್ರೆ ನೀವ್ ಯಾವಾಗ ಸಿಗ್ಬೇಕು ಅಂತೀರ ಅವಾಗ ಬರ್ತೀನಿ. ನೋಡು, 5,000 ರೂಪಾಯಿ ಇದೆ, ಇದನ್ನ ತಗೊಂಡೋಗಿ ಅಪ್ಪ ಅಮ್ಮ ಕೊಡು. ಅವ್ರು ಹುಷಾರಾದ ತಕ್ಷಣ ನನಗೊಂದು ಫೋನ್ ಮಾಡು, ಆಮೇಲೆ ಉಳಿದಿದ್ದ ಇಬ್ರು ಕೂತ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನ ಬಿಟ್ಟು ಹೋಗಕ್ ಮನ್ಸೇ ಬರ್ತಿಲ್ಲ ಗೊತ್ತಾ. ಹಾಗಾದ್ರೆ ಇಲ್ಲೇ ಇದ್ಬಿಡು. ಬಂಡವಾಳ ಬಯಲಾಗುತ್ತಲ್ಲ. ಅಂದ್ರೆ ಇವಾಗ ನಾನು ಊರಿಗೆ ಹೋಗಿಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ದುಡ್ಡು ಕೊಡಕ್ ಆಗಲ್ಲ, ದುಡ್ಡಿಲ್ಲ ಅಂದ್ರೆ ಬಂಡವಾಳ ಬಯಲಾಗುತ್ತಲ್ಲ ಅಂದ್ರೆ ಅಷ್ಟೇ. ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡು ಆಯ್ತಾ? ಇಫ್ ಯು ಡೋಂಟ್ ಮೈಂಡ್. ಸಂಕೋಚ ಯಾಕೆ ಮಾಡ್ಕೋತೀಯ, ಏನ್ ಬೇಕು ಹೇಳು. ಅದು ನಿಮ್ ನೆನ್ಪಿಗೆ ಅಂತ ಏನಾದ್ರೂ ಒಂದು ಗಿಫ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಏನ್ ಕೇಳ್ತೀಯ ಹೇಳು, ಈಗಲೇ ತಗೋಬರ್ತೀನಿ. ಅದು ನನ್ನ ಹತ್ರ ಸೀರೆ ಇಲ್ಲ, ಒಂದ್ ಸೀರೆ ಕೊಡಿಸ್ತೀರಾ? ಇಷ್ಟಕ್ಕೆ ಇಷ್ಟೆಲ್ಲ ಪೀಠಕ್ಕೆ ಬೇಕಿತ್ತಾ? ಈಗಲೇ ಕೊಡಿಸ್ತೀನಿ ಬಾ. ಯಾಕ್ ನಿಂತ್ಕೊಂಡ್ರಿ? ಒಂದು ಸೀರೆಗೋಸ್ಕರ ಅಂಗಡಿಗೆ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೀರೆ ಕೊಡ್ಸಲ್ವ ಹಂಗಾದ್ರೆ? ನಾನೇನ್ ಕೊಡ್ಸಲ್ಲ ಅಂದೆ, ಅಂಗಡಿಗೆ ಹೋಗಿ ಸೀರೆ ತಗೊಳ್ಬಾರ್ದು, ಇಲ್ಲೇ ತಗೊಂಡ್ರೆ ಅಂಗಡಿಗೆ ಹೋಗೋ ಟೈಮ್ ನಾನು ಮಾತಾಡಕ್ ಬಳಸ್ಕೋಬಹುದಲ್ವೇ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಇಲ್ಲೆಲ್ಲ ಸೀರೆ ಇದೆ? ಅಲ್ಲ ಬರ್ತಿದೆ ನೋಡು, ಅದನ್ನ ಹೋಗಿ ಕ್ಯಾಚ್ ಹಾಕೊಂಡು ಬರ್ತೀನಿ, ನೀ ಇಲ್ಲೇ ಇರು. ವಯಸ್ಸಾದ ಬಕ್ರ ಕರೋದಿಯಾ? ಆಲ್ ದ ಬೆಸ್ಟ್ ಅಂತ ಹೇಳ್ದೆ. ಥ್ಯಾಂಕ್ ಯು ವೆರಿ ಮಚ್. ಮರ್ಗುಳಿ, ಸೀರೆ ತಗೊಂಡು ಎಲ್ಲ ಹೊರಟು. ಅದು ನನ್ನ ಹೆಂಡತಿ ಮೂಲಿ ಮನಿ ಮನಸ್ವಿನಿ ಅವ್ರಿಗೆ ಸೀರೆ ಕೊಡ್ಲಿಕ್ಕೆ ಹೇಳಿದ್ರೆ ಅದಕ್ಕೆ ತಗೊಂಡೊಂಟಿನಿ. ಚೆನ್ನಾಗಿದೆ ಕಣೋ. ಈ ಸೀರೆ ಬೆಲೆ ಎಷ್ಟು? ಅದನ್ನ ನನ್ನ ಹೆಂಡತಿನ ಕೇಳ್ಬೇಕ್ರಿ. ನೋಡು ರೇಣುಕವನ ಹತ್ರ ನಾನು ಮಾತಾಡ್ತೀನಿ, ಈ ಸೀರೆ ನಾನು ನನಗೆ ಕೊಡು, ಅವ್ರಿಗೆ ಬೇರೆ ಸೀರೆ ಕೊಡುವಂತೆ. ಏ ಇದೆಲ್ಲ ಆಗುದಿಲ್ರಿ, ನನ್ನ ಹೆಂಡತಿ ಬೈತಾಳ. ರೇಣುಕವ್ ನಾನು ಹೇಳ್ತೀನಿ ಅನ್ನಲ್ಲಯ್ಯ. ಒಂದ್ ಕೆಲಸ ಮಾಡ್ರಿ, ನೀವು ಮನೆಗೆ ಹೋಗಿ ಆಕೆ ಹತ್ರ ಹೇಳಿ ಅಲ್ಲೇ ಸೀರೆ ತಗೋರಿ, ನಾ ಹೋಗ್ತೀನಿ. ಇವನ್ಗೆ ಒಳ್ಳೆ ರೀತಿಲಿ ಹೇಳಿದ್ರೆ ಆಗಲ್ಲ, ಹೇಳೋ ರೀತಿಲೇ ಹೇಳ್ಬೇಕು. ಲೇ ಮೈಲಾರಿ, ಈ ಸೀರೆನ ಯಾರಕ್ ತಗೊಂಡ ಕೊಡ್ತೀನಿ ಅಂದೆ? ಆಗಲೇ ಹೇಳಿದ್ನಲ್ರಿ, ಮನಸ್ವಿನಿ ಅಂತ. ಎಂತ ದಡ್ಡನಯ್ಯ ನೀನು, ರೇಣುಕವ ಹೇಳೋ ಹೆಸರು ಬೇರೆ, ನೀನ್ ಹೇಳೋ ಹೆಸರು ಬೇರೆ. ಅದು ಮನಸ್ವಿನಿ ಅಲ್ಲ ಕಣೋ, ತೇಜಸ್ವಿನಿ. ಅವರಲ್ಲೇ ಇದಾರೆ ನೋಡು. ನನ್ ಹೇಂತ ಹೇಳಿದ ತೇಜಸ್ವಿನಿ ಅಲ್ರಿ, ಮನಸ್ವಿನಿ. ಅಯ್ಯೋ, ನಿನ್ನ ಮರವಿನ ಕಾಯಿಲೆಗೆ ಅಷ್ಟು ಬೆಂಕಿ ಹಾಕ, ನಮ್ ರೇಣುಕವನ್ಗೆ ಮನಸ್ವಿನಿ ಅನ್ನೋ ಫ್ರೆಂಡೇ ಇಲ್ಲ ಕಣಯ್ಯ. ಈ ಎಂ ಪಿ ಅವರ ಏನು, ನನ್ನ ಹೆಸರನ್ನ ಇವತ್ತು ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟೆ. ಅದಷ್ಟಲ್ರಿ, ಇನ್ನು ಕೇಳಿ, ಎಂ ಪಿ ಅಲಿಯಾಸ್ ಮರ್ಯಾದೆ ಪುರುಷೋತ್ತಮ. ನೋಡ್ರಿ, ಸೀರೆ ವ್ಯಾಪಾರ ಮಾಡಕ್ಕೆ ಫ್ರೆಂಡ್ಶಿಪ್ ಅಷ್ಟೇ ಬೇಕಂತೇನಿಲ್ರಿ. ನನ್ನ ಹೆಂಡತಿಗೆ ಪ್ರತಿ ವರ್ಷ ಬರ್ತಡೆ ದಿನ ಮನಸ್ವಿನಿ ಬಂದ ವಿಶ್ ಮಾಡೋಕಳ. ಏ ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ಯ ಕಣೋ, ಬೇಕಾದ್ರೆ ರೇಣುಕವನ್ ಫೋನ್ ಮಾಡ್ಕೊಡ್ಲೇನೋ. ಎಂ ಪಿ ಅವರ, ನಮ್ಮ ಯಜಮಾನ ಕನ್ಫ್ಯೂಸ್ ಮಾಡ್ಕೊಂಡಿಲ್ರಿ, ನೀವು ಅವ್ರ ಕನ್ಫ್ಯೂಸ್ ಮಾಡ್ಲಿಕ್ಕತ್ತೀರಿ. ನೀ ಯಾಕೆ ಇಲ್ಲಿ ಬಂದೆ ರೇಣುಕಾ?
ಇದೇನೋ ನಿನ್ನ ಎಂಪಿ ಹೆಸರನ್ನು ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಂಪಿ ಅವರ ನನ್ನ ಹೆಸರು ಅಷ್ಟ ಅಲ್ರಿ, ಎಲ್ಲರ ಹೆಸರನ್ನು ಪರ್ಫೆಕ್ಟ್ ಆಗಿ ಹೇಳ್ತಾರ್ರಿ. ನಾ ಯಾಕೆ ನಿಮ್ಮನ್ನ ಹತ್ತಿ ಬಂದು ಗೊತ್ತೈತೇನ್ರಿ? ನಿಮಗ್ ಮರ್ವಿನ ಕಾಯಿಲೆ ಅದ ಅಂತ ಹೇಳಿ ತಪ್ಪು ತಿಳ್ಕೊಂಡು ಯಾರೇ ಅಮರ್ಸ್ತಾರ ಅಂತ ಹೇಳಿ ನಿಮ್ಮ ಬೆನ್ನ ಹತ್ಕೊಂಬನ್ರಿ. ಇಲ್ಲಿ ನೋಡಿದ್ರೆ ಎಂಪಿ ಅವರ ನಿಮಗೆ ಅಮರ್ಸ್ಲಿಕ್ಕತ್ತಾರ ಅಂದ್ರೆ ನಮ್ಮ ಮೈಲಾರಿಗೆ ಮರ್ವಿನ ಕಾಯಿಲೆ ವಾಸಿ ಆಯ್ತು ಅಂತ ಆಯ್ತು. ಇದೇಗೆ ಅದ್ರಿ ಇಷ್ಟಾತ್ರಿ? ಹೌದೆ ಹೌದ್ರಿ, ನಮ್ಮ ಯಜಮಾನ್ರಿಗೆ ಮರ್ವಿನ ಕಾಯಿಲೆ ಅದ ಅಂತ ಹೇಳಿ ನಾ ಹೇಳಿದ ಹೆಸರ ನೀವು ಕನ್ಫ್ಯೂಸ್ ಮಾಡ್ಲಿಕ್ಕತ್ತೀರಿ? ಕ್ಷಮಿಸ್ ಬಿಡವ್ವ, ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ಯಾರ್ರಿ ಆ ಹುಡುಗಿ? ಅಲ್ಲಿದ್ದಾಳ ನೋಡು. ಅಂತದ್ರೆ ನಿಂದ್ರ ಕೂಸೆ. ನೀವ್ಯಾಕ್ ನನ್ನ ಕೂಸೆ ಅಂತಿದ್ದೀರಾ? ನಿನ್ ಹೆಸರ ಕುಂದಾಪುರದ ಸೇವಂತಿ ಅಲ್ಲನ, ಅದಕ್ಕ ಎರಡು ಪದದ ಮೊದಲನೇ ಅಕ್ಷರ ಸೇರ್ಸಿ ಕೂಸೆ ಅಂತ ಕರ್ನಿ. ಅಲ್ಲ, ಒಂದ್ ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ, ಹೋಗಿ ಹೋಗಿ ಅವ್ರ ಹಿಂದೆ ಬಿದ್ದೀಯಲ್ಲ, ನಿನಗ್ ಮರ್ಯಾದೆ ಇಲ್ಲ. ನೀವೇನ್ ಹಿಂಗ್ ಮಾತಾಡ್ತಿದ್ದೀರ ಅಕ್ಕ? ಮತ್ತಿನ್ನೇನ, ನಿನಗ್ ಒಂದ್ ಸೀರೆ ಕೊಡ್ಸಕ್ಕನ ಹಿಂದ ಮುಂದೆ ವಿಚಾರ ಮಾಡ್ಲಿಕ್ಕತ್ತಾರು, ನಾ ನಿನ್ ಮದ್ವೆಗನ ಚೆನ್ನಾಗಿ ನೋಡ್ಕೋತಾರ? ನೀವ್ ಹೇಳೋದು ಕರೆಕ್ಟ್, ಇವ್ರು ಬೇಡ, ಇವ್ರ ಸವಾಸನು ಬೇಡ. ನಿಲ್ರಿ, ಕೂಸುನು ಇಲ್ಲ ತೊಟ್ಲೂನು ಇಲ್ಲ. ನಿಮ್ಮಿಬ್ಬರ ನಡುವೆ ಅಂತದ್ ಏನ್ ಮಾತುಕತೆ ನಡೀತು? ನಮ್ಮಿಬ್ಬರ ನಡುವೆ ಏನ್ ನೋಡದಿಲ್ರಿ, ನಡ್ದದ್ ನಿಮ್ಮ ಅಕ್ಕಿ ನಡು. ನಾವಿಬ್ರು ಚೆನ್ನಾಗೇ ಇದ್ವಲ್ಲ? ಇಷ್ಟೊತ್ತು ಚಲೋ ಇದ್ರಿ, ಆದ್ರೆ ಈಗ ನಿಮ್ಮ ಮೇಲೆ ರೊಚ್ಚಗೆದ್ ಹೋದ್ರಿ. ಅದೇ ಯಾಕೆ ಅಂತ? ನಿನ್ನ ಸೀರೆ ಕೊಡ್ಸಾಕುನು ಹಿಂದ ಮುಂದೆ ವಿಚಾರ ಮಾಡ್ತಾರು, ನಾ ನಿನ್ ಮದ್ವೆ ಆಗನ ಚೆನ್ನಾಗಿ ನೋಡ್ಕೋತಾರ ಅಂತ ಒಂದೇ ಒಂದ್ ಪ್ರಶ್ನೆ ಕೇಳ್ರಿ. ರೈಟ್ ಹೇಳ್ಬಿಟ್ಲು. ಎಂತದ ನನ್ ಜಲ್ದಿ ಬಟ್ಟೆ ಒಗೆದಾಯ್ತಾನ? ಬಾರದಾಗನೆ. ಏನ ಮೀನಾಥ್ ಅವರು ಇಷ್ಟು ದಿನ ಆದ್ರೂ ಊರಿಂದ ಬರ್ಲೇ ಇಲ್ಲ? ಅವ್ರು ಹೋಗಿರೋದು ಪ್ರಾಪರ್ಟಿ ವಿಷಯಕ್ಕಲ್ವನ, ನಾಳೆ ಬರ್ತಾರ. ಏನೋ ಎಫ್ ಎಮ್ಮು, ನಾವಿಬ್ರು ಗಂಡಸ್ರೇ ಬಟ್ಟೆನ ಸಂಕೋಚ ಇಲ್ಲದೆ ಒಗಿಬಹುದು ಅಂತ ಬಂದ್ರೆ ರೇಣುಕುವ ಮೀನಾ ಕುಮಾರಿ ಆಲ್ರೆಡಿ ಅಲ್ಲಿದ್ದಾರೆ, ಅವ್ರ ಮುಂದೆ ನಾವೇ ಹಾಕೋ ಬಟ್ಟೆ ಒಗೆಯೋದು? ನೀವ್ ಬ್ಯಾಚುಲರ್ ಅಂತ ಅವ್ರಿಗೂ ಗೊತ್ತು ಬಿಡ್ರಿ. ತಾವ್ ಮಾತ್ರ ಇನ್ನೇನು, ಸದ್ಯಕ್ಕೆ ರೆಡಿಮೇಡ್ ಗಂಡನಾದ್ರೂ ಆಗಿದಿನಲ್ಲ. ಎಂಪಿ ಅವರ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿಕ್ಕತ್ತೀರಿ? ಅರ್ಬಿ ಒಗಿಲಿಕ್ ಬಂದ್ರೆ ಅದು ಬಟ್ಟೆ ಒಗೆಯೋದ್ ಹೇಗೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣವ. ಇಂತ ಡಂಗಾನಿ ಮಾತ್ಗೇನ್ ಕಡಿಮೆ ಇಲ್ರಿ, ಕೊಡ್ರಿ ಅರ್ಬಿ, ನಾನ ಒಗದ್ ಕೊಡ್ತೇನ್ರಿ. ನೀನೇನವ ಒಂದೊಂದ್ಸಾರಿ ಭಾವುಕಳಾಗಿ ಬಟ್ಟೆ ಒಗ್ಕೊಡ್ತೀನಿ ಅಂತೀಯ, ಇನ್ನೊಂದೊಂದ್ಸಾರಿ ಚಂಡಿಯಾಗಿ ಸೆಟ್ಲ್ಮೆಂಟ್ ಅಂತೀಯ. ಅಯ್ಯೋ, ಈಗ ಆ ವಿಷಯ ಬಿಡ್ರಿ, ಕೊಡ್ರಿ ಅರ್ಬಿ ಒಗದ್ ಕೊಡ್ತೇನೆ. ಮೈಲಾರಪ್ಪನವ್ರಿಗೆ ಮರುವಿನ ಕಾಯಿಲೆ ಹೋದ್ಮೇಲೆ ರೇಣುಕಾಕ ತುಂಬಾ ಖುಷಿ ಆಗಿದ್ದಾರೆ. ಎಂತದ ಎಫ್ ಎಮ್ಮು, ಈ ನಮೂನೆ ಮಾತಾಡಿದ್ರೆ ನಿನ್ನ ಬಟ್ಟೆಗಳನ್ನು ಕೂಡ ಒಗೆದು ಕೊಡ್ತಾಳೆ ಅಂತನಾ? ಹಾಗೇನಿಲ್ಲ ಅಕ್ಕ. ಅಕ್ಕ, ಅಣ್ಣಂಗೆ ಮರುವಿನ ಕಾಯಿಲೆ ಹೋದ್ಮೇಲೆ ನಿನ್ ಖುಷಿ ಆಗಿಲ್ವಾ ಹೇಳು? ಹೌದೇ ಎಫ್ ಎಮ್, ಆ ಸೌದತ್ತಿ ಎಲ್ಲ ಕೃಪೆಯಿಂದ ನಮ್ಮ ಯಜಮಾನ್ರ ಮರುವಿನ ಕಾಯಿಲೆ ಹೋಯ್ತು. ಇವ್ರ ಯಾಕೆಲ್ಲ ಮರಿತಿದಾರ ಅಂತ ಗೊತ್ತಾಯ್ತು ಬಿಡಿ. ಯಾಕಪ್ಪ ಪಿ ಎಮ್? ಪಿ ಎಮ್ ಇನ್ನೂ ಆಗಿಲ್ಲ ಅಣ್ಣ, ಎಫ್ ಎಮ್. ಹೂವ ಉಣ ಬಿಡ್ಲಿ, ಯಾಕಂತ ಹೇಳು? ನಿಮ್ ಹಣೆ ಮೇಲೆ ವಿಭೂತಿನ ಇಲ್ಲ. ಹೌದಲ್ರಿ, ಲಘುನ ವಿಭೂತಿ ಇಟ್ಕೋರಿ. ಯಾಕ್ರಿ, ಏನತ್ರಿ? ಅದಕ್ಕ ಅನ್ವಲ್ತ. ಏನ್ರದು? ಅದನ್ನ ನಾನೀಗ ಇಟ್ಕೊತಿದ್ನಲ್ಲ ವಿಭೂತಿ. ಅದೇ ಚೊಲತ ಬಿಡುತ್ರಿ. ನಂಗೆ ನೆನಪದನ, ನಾ ನಿನ್ನ ಪ್ಯಾಂಟ್ ಕಿಸೆದಾಗ ಇಟ್ಕೊಂಡಿದ್ನಿ. ಓಯ್ ಮೈಲಾರಣ್ಣ, ನಿನ್ನೆಯಿಂದ ನೀವು ಇದೇ ಪ್ಯಾಂಟ್ ಹಾಕಿದ್ರ ಮಾರೇರೆ? ಇಲ್ಲ ಮೀನಾ, ನಿನ್ನೆ ಅವರು ಬ್ಲಾಕ್ ಕಲರ್ ಪ್ಯಾಂಟ್ ಹಾಕಿದ್ರ. ಹಂಗಾದ್ರದು ಹೊಗೆ ಹಾಕಿಸ್ಕೊತು ಬಿಡವ. ಯಾಕ್ರಿ ಎಂಪಿ ಅವರ, ಆ ಬ್ಲಾಕ್ ಕಲರ್ ಪ್ಯಾಂಟ್ ನ ಒಗ್ದು ಒಣಗಾಕಿದ್ಯಲ್ಲವ್ವ?